ಇಲ್ಲ, ನನ್ ಪ್ರಾಣ ಬಿಡ್ತಾ ಇದೆ. ಸರ್ಕಾರ ಸೊತ್ಸೂರೆ ಆಗೋದಕ್ಕೆ ನಾನು ಖಂಡಿತ ಬಿಡ್ತಾ ಇರ್ಲಿಲ್ಲ. ಹೌದು, ನೀವು ಪ್ರಾಣ ಹೋದ್ಮೇಲೆ ಮರ ಕಡಿದ ಹಂಗೆ ಬಿಟ್ಬಿಟ್ಟು ಹೋಯ್ತಾ ಇದ್ನ, ಅದನ್ನು ಕರ್ಕೊಂಡೆ ಹೋಗ್ಬಿಡ್ತಿದ್ದ. ನೀ ತೆಪ್ಪ ಗೆದ್ದಿದ್ರೆ ಪ್ರಾಣ ನಾರ ಒಳಿತಿತ್ತ. ಸುಂಕಿರಿ, ನಿಮ್ ಕೈ ಮುಗಿದು ಕೇಳ್ಕತೀನಿ, ಮೊದ್ಲು ಆ ಗಜೇಂದ್ರನ ಜೈಲಿಂದ ಹೊರ ಕಳಿಸ್ಬಿಡಿ. ಯಾಕೆ ಅಂದ್ರೆ ನಮ್ಗೀಗ ಜನರು ಪ್ರಾಣ ಮುಖ್ಯ ಆಗಿದೆ ಸ್ವಾಮಿ, ಪ್ರಾಣ ಮುಖ್ಯ ಆಗಿದೆ. ಅಲ್ಲ ಸ್ವಾಮಿ, ಮರನ್ ಕಡ್ದ ಹಾಕಿದ್ರೆ ಸಸಿ ನೆಟ್ ಬೆಳೆಸ್ಬೋದು, ಮನುಷ್ಯನ್ ಕಡ್ದ ಹಾಕಿದ್ರೆ ಏನ್ ನೆಟ್ ಬೆಳೆಸ್ತೀರಾ? ಅಯ್ಯನ ಮಂತ್ರಿಗಳೇ, ಇಲ್ಲಿ ನಿಮ್ಮ ಮಾತು ತಿಳಿಸಿ. ನಮ್ಮೆಲ್ಲರ ಅಭಿಪ್ರಾಯದಂತೆ ಆ ಗಜೇಂದ್ರ ಬಿಡಕ್ ಸಾಧ್ಯವಿಲ್ಲ. ಗೃಹ ಮಂತ್ರಿಗಳ ಪ್ರಕಾರ ಎಲ್ಲ ಅಧಿಕಾರ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟು ನಮ್ಮ ಸಹಕಾರ ಸಹಾಯ ಎಲ್ಲ ಮಾಡಲು ಬಿಡ್ರಿ. ಇದೇ ನನ್ನ ಕೊನೆ ತೀರ್ಮಾನ. ಇಲ್ಲಿಗೆ ಸಭೆಯನ್ನ ಬರ್ಕಾಸ್ ಮಾಡಲಾಗಿದೆ. ಏನ್ ಸಭೆನೋ ಏನ್ ಬರ್ಕಾಸ್, ನಡೆಯಪ್ಪ. ಗಣ್ಣ, ನಾನು ಹೇಳಿದ ಓಸಿ ಕೇಳಣ್ಣ. ನಾಯಿ ಬೊಗಳಿದ್ರೆ ಬೆಟ್ಟಕ್ಕೇನಾರು ಗೊತ್ತಾಯ್ತದ? ನಾವ್ ಎಲೆಕ್ಷನ್ ನಲ್ಲಿ ಭಾಷಣ ಮಾಡ್ದಂಗೆ ಅವರು ಮೀಟಿಂಗ್ ನಾಗ ಪೇಪರ್ ನಾಗ ಹೇಳ್ಯಾರ್ರಿ. ನೀವೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡಿದಾಗ ನನ್ನ ತಮ್ಮನ್ನು ಬಿಡಿಸೋದ್ರ ಬಗ್ಗೆ ಯೋಚನೆ ಮಾಡಿದೆ, ಈಗ ನನ್ನನ್ನೇ ಹಿಡಿಬೇಕು ಅಂತ ತೀರ್ಮಾನ ತಗೊಂಡಿದ್ದೀರಾ? ತೀರ್ಮಾನ ತಗೊಂಡ ನಾನಲ್ಲ ಶಿವ, ಸಿ ಎಂ ನನ್ನ ಮಗ ಓಮು. ಹಾಗಾದ್ರೆ ನೀನ್ ಮಾಡ್ತಿದ್ದೆ? ಅರಕೇಶ್ವರ, ನೀನು ಬಗ್ಗೆ ಮಾತಾಡಿ ಮಾತಾಡಿ ನನ್ಗೆ ಯಾವ್ದೇನ ವಾಡ್ದೋಗೈತೆ. ಎಚ್ಕೆ ಮಾತಾಡ್ತೀಯ? ಆಪೋಸಿಟ್ ಪಾರ್ಟಿಯವರು ನಿನಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಆಂಧ್ರ ಬಾರ್ಡರ್ ತನಕ ಬಾಯ್ ಪಡ್ಕಂತಾರೆ. ಮಾತಾಡ್ಲಿಲ್ಲ, ಇಲ್ಲಿ ನೀನ್ ಬಾಯ್ ಪಡ್ಕಂತೀಯ. ಒಂದ್ ಕೆಲಸ ಮಾಡು, ನೀನ ಸಿ ಎಂ ಗೆ ಫೋನ್ ನಲ್ಲಿ ಎದುರಿಸಿದಂಗೆ ಅದ್ ಏನ್ ಹೇಳಿದ್ಯ ಹಂಗ್ ಮಾಡ್ಬಿಡು. ಅದಕ್ಕೇನ್ ಸಪೋರ್ಟ್ ಬೇಕೋ ನಾ ಕೊಡ್ತೀನಿ. ಅದೇನು ಹೇಳು ಅರಕೇಶ್ವರ. ಹಲೋ, ನನ್ನ ಮಾತನ್ನ ಕಿವಿಲ್ ಕೇಳಿ ಕಾಲ್ ಕಸ ಮಾಡೋದಿದ್ಯಾ? ಇವತ್ತಿನವರೆಗೂ ನನ್ನ ತಮ್ಮ ಗಜೇಂದ್ರ ಬಿಡೋ ತೀರ್ಮಾನ ತಗೊಂಡಿಲ್ಲ. ಮಿಸ್ಟರ್ ಸಿ ಎಂ, 12ನೇ ತಾರೀಕು ಸಂಜೆ ಒಳಗೆ ನನ್ನ ತಮ್ಮನ್ನ ಬಿಡದೆ ಹೋದ್ರೆ 13ನೇ ತಾರೀಕು ಮಧ್ಯಾಹ್ನ 1:30 ಗಂಟೆಗೆ ನಗರದಲ್ಲಿ ಏನ್ ನಡೆಯುತ್ತೆ ಅಂತ ನೋಡ್ತಿರು. ಸಿ ಎಂ, ಇದು ಬರೀ ಮಾತಲ್ಲ, ಟೈಮ್ ಬಾಂಬ್. 13ನೇ ತಾರೀಕು 1:30 ಗಂಟೆಗೆ ಏನ್ ನಡೆಯುತ್ತೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಾದ್ದೆ. ಸರ್, ಅವ್ನ್ ಸಿ ಎಂ ನ ಕಿಡ್ನಾಪ್ ಮಾಡ್ತಾನ ಅಥವಾ ರಾಜಕಾರಣಿಗಳಲ್ಲಿ ಯಾರಾದ್ರೂ ಒಬ್ಬರನ್ನ ಕೊಲೆ ಮಾಡ್ತಾನ, ಜೈಲ್ನ ಬ್ರೇಕ್ ಮಾಡಿ ಅವನ್ ತಮ್ಮನ ಎಸ್ಕೇಪ್ ಮಾಡೋ ಪ್ಲಾನ್ ಮಾಡ್ತಾನ, ಫ್ಲೈಟ್ನ ಹೈಜಾಕ್ ಮಾಡ್ತಾನ, ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿನಲ್ಲಿ ಅವನ್ ಏನ್ ಮಾಡ್ತಾನೆ ಅನ್ನೋದನ್ನ ಪರಿಶೀಲಿಸಿ ಅದಕ್ಕೆ ಸರಿಯಾದ ಭದ್ರತೆ ಮಾಡಬೇಕಾಗಿದೆ ಸರ್. ಸರ್, ಜಿಂಗ ಸುಮ್ಮನೆ ಫೋನ್ ಮಾಡಿ ನಮಗೆ ಹೆದರಿಸಿರ್ಬೋದು ಸರ್, ಅಥವಾ ಸುಮ್ ಸುಮ್ಮನೆ ನಮ್ಮನ್ನ ಅಲರ್ಟ್ ಮಾಡಿ ತಮಾಷೆ ಮಾಡ್ತಿರ್ಬೋದು ಸರ್. ತಮಾಷಿನೋ ಸೀರಿಯಸ್ಸು, ಅದನ್ನ ಅಲಕ್ಷ್ಯ ಮಾಡೋಕ್ಕಾಗಲ್ಲ. ಯಾವ ಸಂದರ್ಭದಲ್ಲಾಗ್ಲಿ ಇಂಥ ಟೆಲಿಫೋನ್ ಕಾಲ್ಸ್ ಬಂದ್ರೆ ಅದನ್ನ ಅಟೆಂಡ್ ಮಾಡೋದು ನಮ್ ಡ್ಯೂಟಿ. ನಾನು ಕಾಡಿನ ಸಿಂಹ, ಸುಮ್ಮನೆ ಪ್ರಾಣ ಕಳ್ಕೋಬೇಡ. ಸಿಂಹ ಜಿಂಗ, ನೀನಿರೋ ಜಾಗ ಬಿಟ್ಟು ಹೊರಗಡೆ ಬಾ. ನಿಜವಾದ ಸಿಂಹ ಯಾರು ಅಂತ ಗೊತ್ತಾಗುತ್ತೆ. ವಿಶ್ವನಾಥ್ ಶ ಹೋಗಾಡ್ಬೇಡ. ಕಾಡ್ನಲ್ಲಿ ತಲೆ ತಪ್ಪಿಸ್ಕೊಂಡು ದೇಶದ ಸಂಪತ್ತನ್ನ ಕದ್ದು ಜನಗಳ ಶಾಂತಿನ ಹಾಳು ಮಾಡ್ತಿರೋ ನೀನು ಮನುಷ್ಯನ? ಗೇಣ್ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಮೂಟೆ ಹೊತ್ತು ಮಣ್ಣು ಹೊತ್ತು ಕೂಲಿ ಕೆಲಸ ಮಾಡಿ ನ್ಯಾಯವಾದ ರೀತಿಯಲ್ಲಿ ಸಂಪಾದನೆ ಮಾಡ್ತಾನಲ್ಲ, ಅವನು ನಿಜವಾದ ಮನುಷ್ಯ. ಜಿಂಗ, 13ನೇ ತಾರೀಕು ಜನಗಳಿಗೆ ನಿನ್ನಿಂದ ಏನಾದರೂ ತೊಂದರೆ ಆದ ಕತೆ ಮುಗೀತು ಅಂತ ತಿಳ್ಕೊ. ನಾನು ನಿನ್ ಖಂಡಿತ ಜೀವ ಸಹಿತ ಉಳಿಸೋದಿಲ್ಲ. ಗುಡ್, ವೆರಿ ಗುಡ್. ನಿನ್ನ ದಿಟ್ಟತನಕ್ಕೆ ನಾನು ಸಂತೋಷ ಪಡ್ತೀನಿ. ಜನಗಳನ್ನ ಕಾಪಾಡೋದು ಆಮೇಲೆ. 13ನೇ ತಾರೀಕು ನೀನು ಜೀವಂತವಾಗಿರ್ತೀಯ ಅಂತ ನೋಡ್ಕೋ. ಆಮೇಲೆ ನೀನು ಬದುಕಿದ್ರೆ ನನ್ನ ವಿಷಯನ ಯೋಚನೆ ಮಾಡೋಂತೆ. ಹೆಚ್ಚು ತಲೆ ಕೆಡಿಸ್ಕೋಬೇಡಪ್ಪ, ದೇವ್ರು ಯಾವತ್ತೂ ನ್ಯಾಯದ ಕಡೆ ಇರ್ತಾನೆ. ಕೆಡುಕನಿಗೆ ಕೇಡ್ ಬಂದಾಗ ಹೀಗೆ ಕಾಲ್ ಕೆರೆದು ತನ್ನ ಸಾವನ್ನು ತಾನೇ ತಂದ್ಕೋತಾನೆ. ನೀನ್ ಧೈರ್ಯವಾಗಿರಪ್ಪ. ನಿನ್ನ ಆಶೀರ್ವಾದ ನನ್ನ ಜೊತೆಲಿ ಇರ್ಬೇಕಾದ್ರೆ ನನಗೇನು ಆಗಲ್ಲಮ್ಮ. ತಗೋಕಂದ, ಕಾಫಿ ಕುಡಿ. ಬಾಬ್ರು, ಏಮ ಕಿಂಕರ್ ಇದ್ದಂಗ ಅವ್ರೆ, ಪರವಾಗಿಲ್ಲ. ಕಿಂಗ ಸಖತ್ತಾಗಿರೋರ್ ನೆಮ್ಮಡಿ ಕಂಡವನೆ. ಏನ್ರಯ್ಯ, ನಿಮ್ಮ ಜೀವಗಳ ಜಿಂಗ ನಿಮ್ಮ ಹತ್ರ ಏನೇನ್ ಹೇಳ್ ಕಳಿಸವನೆ, ನೀವೇನೇನ್ ಮಾಡ್ತೀರಿ ನಂತ ಹೇಳಬೇಕು. ಸಾರಿ ಸಾರ್, ನೀವು ನಮ್ಮ ಹತ್ರ ಏನು ಕೇಳೋ ಹಾಗಿಲ್ಲ, ನಾವು ಹೇಳೋ ಹಾಗಿಲ್ಲ. ನಿಮ್ಮಿಂದ ನಮಗೆ ಬೇಕಾಗಿರೋದು ಕಾಸು, ಕಾರು, ವ್ಯಾನ್. ಏನಾದರೂ ಹೆಚ್ಚಿಗೆ ಪ್ರಶ್ನೆ ಕೇಳಿದ್ರೆ ನಾವೆಲ್ಲ ಎದ್ದು ಹೋಗ್ತೀವಿ ಅಷ್ಟೇ.
ಸಂಜಯ ಬಂದೆ ಆರ್ಕೇಶ್ವರ ರಾಘವೇಂದ್ರ ಇದ ನೀವು ಕೇಳಿದ ವಾಹನಗಳ ಕೀಲಿ ನೀನೆಲ್ಲಿಗಳವಾಯ್ತೀಯಾ ಅಲ್ಲ ಕಂಡ ಕಾಸು ತಗೊಂಡು ಖರ್ಚು ಮಾಡ್ಕೆ ಅಂತಾರೆ ಒಪ್ಪಿಗಳನ್ನ ನನ್ನ ಕಾರು ವ್ಯಾನ್ ತಗೊಂಡಿ ಅಂತ ಮಾಡ್ತಾರೆ ಅದೇರಿ ಏನ್ಲ ನನ್ನ ತಲೆಗೂ ಹೊಳಿತಿಲ್ಲ ಒಂದು ಕೆಲಸ ಮಾಡು ಏನು ಒಂದು ಫುಲ್ಲು ಬಾಟ್ಲು ನಮ್ಮ ಮಂಡ್ಯ ಸರಾಬಿಗೆ ಲಿಂಬೆಣ್ಣೆ ಎಂಡ್ಕೊಂಡು ಕುಡಿದು ಬಿಡು ತಲೆ ಓಡ್ತದೆ ಮಾವನ್ ನಿನ್ಗೇನು ತೊಂದರೆ ಆಗದಿದ್ದ ಹಾಗೆ ದೇವ್ರು ನಿನ್ ಕಾಪಾಡ್ಲಪ್ಪ ದೇವ್ರು ನಿನ್ ಚೆನ್ನಾಗಿಟ್ಟಿರ್ಲಿ ಕಂದ ಅಮ್ಮ ನೀನೇನು ಯೋಚನೆ ಮಾಡ್ಬೇಡ ನಿನ್ನ ಆಶೀರ್ವಾದ ನನ್ ಒಳ್ಳೆ ಬುಲೆಟ್ ಪ್ರೂಫ್ ಇದ್ದಾಗೆ ಯಾವ ಬುಲೆಟ್ಗೂ ಅದನ್ನ ಬೇಸೋಕ್ ಸಾಧ್ಯ ಇಲ್ಲ ಬರ್ಲ ಗುಡ್ ಮಾರ್ನಿಂಗ್ ಸರ್ ವಿಶ್ವ ವಿಶ್ವ ಇದನ್ನೇ ಮರ್ತು ಹೋಗ್ತಾ ಇದೆಯಲ್ಲೋ ಅದಕ್ಕೆ ಯಾವಾಗ್ಲೂ ಅಮ್ಮ ಜೊತೆಲಿ ಇರ್ಬೇಕು ಅಂತ ಹೇಳೋದು ಬರ್ಲಮ್ಮ ಹೋಗ್ಬಪ್ಪ ಬರ್ತೇನೆ ಆಯ್ತಪ್ಪ ಡ್ಯೂಟಿಗೆ ಹೋಗಿದ್ದಾನೆ ನೀನ್ ಯಾರಪ್ಪ ಓ ನಾನು ವಿನಯ್ ಕುಮಾರ್ ಅಂತ ಅವ್ನು ಹಳೆ ಸ್ನೇಹಿತ ಅರ್ಜೆಂಟ್ ಆಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎರಡು ಗಂಟೆಗೆ ಊಟಕ್ಕೆ ಬಂದ್ಬಿಡ್ತಾನೆ ಹೌದಾ ಸರಿ ಬಿಡಿ ನನ್ನ ಸ್ಕೂಟರ್ ಹೊರಗಡೆ ನಿಲ್ಸಿದೀನಿ ಅದು ಕೆಟ್ಟ ಹೋಗಿದೆ ಈ ಬೀಗದ ಕೈ ಅವನು ಕೊಟ್ಬಿಡ್ತೀರಾ ನನ್ನ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಮುಗಿಸ್ಕೊಂಡು ಎರಡು ಗಂಟೆ ಊಟಕ್ಕೆ ಇಲ್ಲಿಗೆ ಬಂದ್ಬಿಡ್ತೀನಿ ಬಂದ್ಬಿಡಪ್ಪ ನಾನು ವಿಶ್ವ ಎಲ್ಲೂ ಏನೂ ಆಗಿಲ್ಲಮ್ಮ ನೀವೇನು ಯೋಚನೆ ಮಾಡಬೇಡಿ ಸರಿಪ್ಪ ನೀವೆಲ್ಲೂ ಹೊರಗಡೆ ಹೋಗಬೇಡಿ ಅಂದ್ಹಾಗೆ ವಿಶ್ವ ಯಾರೋ ನಿನ್ನ ಸ್ನೇಹಿತ ಅಂತೆ ಸ್ಕೂಟರ್ ತಗೊಂಡು ಬಂದು ನಮ್ಮ ಮನೆ ಹತ್ರ ನಿಲ್ಲಿಸಿ ಕೀ ಕೊಟ್ಟು ಹೋಗಿದ್ದಾನೆ ಎರಡು ಗಂಟೆಗೆ ಬಂದು ನಿನ್ ಮಾತಾಡಿಸ್ಕೊಂಡು ಸ್ಕೂಟರ್ ತಗೊಂಡು ಹೋಗ್ತೀನಿ ಅಂತ ಹೇಳಿದಾನಪ್ಪ ಸ್ಕೂಟ್ರ ಹೆಸರೇನು ಅಂತ ಹೇಳದಮ್ಮ ವಿನಯ್ ಕುಮಾರ್ ಅಂತ ಹೇಳ್ದ ನಿನಗೆ ಚೆನ್ನಾಗಿ ಗೊತ್ತಿದೆ ಅನ್ನಲ್ಲಪ್ಪ ವಿನಯ್ ಕುಮಾರ ಸರಿ ಅಮ್ಮ ಮಧ್ಯಾಹ್ನ ಎರಡು ಗಂಟೆಗೆ ಬರ್ತೀನಲ್ಲ ಆಗ ನೋಡ್ತೀನಿ ಎರಡು ಗಂಟೆಗೆ ಊಟಕ್ಕೆ ಬಂದ್ಬಿಡ್ತಿದ್ದಾನೆ ಬರ್ತೀನಮ್ಮ ಓಕೆ
ಏ ಮಿಸ್ಟರ್, ಏನ್ರಿ ರಸ್ತೆ ಮಧ್ಯೆ ಸ್ಕೂಟರ್ ನಿಲ್ಸ್ಬಿಟ್ಟು ಹೋಗ್ತಾ ಇದೀರಾ ಸರ್? ಇದು ಎಷ್ಟು ಕಿಕ್ ಮಾಡೋದು ಸ್ಟಾರ್ಟ್ ಆಗ್ತಾ ಇಲ್ಲ ಸರ್, ಅದಕ್ಕೆ ರಸ್ತೆ ನಿಲ್ಲಿಸ್ಬಿಡೋದಾ ಸರ್? ಬನ್ನಿ ಸರ್, 5 ನಿಮಿಷ ಸರ್. ಅಲ್ರಿ ಮೆಕ್ಯಾನಿಕ್ ಕರ್ಕೊಂಡು ಬನ್ನಿ ಸರ್. ಬ್ಲಾಡಿ ಫೆಲೋ ಮಿಸ್ಟರ್ ಕಾಮಕೋಟಿ. ಬಂದೆ ಸರ್. ಈ ಸ್ಕೂಟರ್ ತೆಗೆದು ಸೈಡಲ್ಲಿ ಪಾರ್ಕ್ ಮಾಡಿ. ಅಯ್ಯೋ, ಕೀನೇ ಆನ್ ಮಾಡಿದೆ, ಕಿಕ್ ಮಾಡ್ತಾ ಇದ್ದ ಸರ್ ಅವನು. ಏಯ್ ಇಡಿಯಟ್, ಬುದ್ಧಿ ಇದೆಯಾ ನಿಂಗೆ? ರಸ್ತೆ ಮಧ್ಯದಲ್ಲಿ ಓಡ್ ಬರಬಾರ್ದು, ರಸ್ತೆ ಪಕ್ಕದಲ್ಲಿ ನಡಿಬೇಕು. ಓಕೆ ಓಕೆ ಅಂಕಲ್. ಯಾರೋ ನಿನ್ನ ಸ್ನೇಹಿತ ಅಂತೆ, ಸ್ಕೂಟರ್ ತಗೊಂಡ್ ಬಂದು ನಮ್ಮ ಮನೆ ಹತ್ರ ನಿಲ್ಸಿ ಕೀ ಕೊಟ್ಟು ಹೋಗಿದ್ದಾನೆ. ಸ್ಕೂಟ್ರು ದಾರಿ ಗಡ್ಡ ನಿಲ್ಸ್ಬಿಟ್ಟವ್ರೆ. ನಮ್ಮ ವಿಶ್ವನಾಥ ಸ್ನೇಹಿತಂದು. ಕೀ ಕೊಟ್ಟಿಯಾರ? ಒಳಗಡೆ ಇದೆ, ತಗೊಂಡ್ ಬರ್ತೀನಿ. ತಗಮನಿ, ಸೈಡಿಗೆ ನಿಲ್ಸ್ಬಿಡ್ತೀನಿ. ಸರಿಯಪ್ಪ. ಬಾಂಬು ರಾವಣನಿಗೂ ಹೆಣ್ಣೆ
ಸಾಯಂಕಾಲದಿಂದ ನೋಡ್ತಾ ಇದ್ದೀನಿ ಸ್ಕೂಟರ್ ಇಲ್ಲೇ ನಿಂತಿದೆಯಲ್ಲ. ಹೌದಲ್ವಾ? ನಡೆ ನಡೆ, ಸಾಹೇಬ್ರಿಗೆ ಹೋಗಿ ಫೋನ್ ಮಾಡೋಣ. ಸರ್, ಒಂದು ಸ್ಕೂಟರ್ ಎಂಜಿ ರೋಡ್ನಲ್ಲಿ ಅನಾಥವಾಗಿ ನಿಂತಿದೆ ಸರ್, ಅದರಲ್ಲಿ ಬಾಂಬ್ ಬಿಟ್ಟಿದ್ದಾರೆನೋ ಅಂತ ನನಗೆ ಡೌಟು. ಸರಿ, ಆ ಬಾಂಬ್ ಸ್ಕ್ವಾಡ್ನವ್ರಿಗೆ ಆಂಬ್ಯುಲೆನ್ಸ್ನವ್ರಿಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಬರೋಕೆ ಹೇಳಿ. ಯಾರು ಸ್ಕೂಟರ್ ತೊಗೊಬೇಡಿ, ನಾನು ಈಗಲೇ ಬರ್ತಾ ಇದ್ದೀನಿ. ಓಕೆ, ಸರ್ ಈ ಗಾಡಿನ ಸ್ಟೇಷನ್ಗೆ ತಗೊಂಬನ್ನಿ, ಇದ್ರ ಓನರ್ ಯಾರು ಅಂತ ಚೆಕ್ ಮಾಡಿ. ಆಯ್ತು ಸರ್. ಲೋ ಗಿರೀಶ, ಬಾರೋ ಇಲ್ಲಿ. ಏನಣ್ಣ, ನಿನ್ನೆ ಎಂ ಜಿ ರೋಡ್ ಅಲ್ಲಿ ನಿಲ್ಸಿ ಸ್ಕೂಟರ್ ತಗೊಂಬಂದೆ ತಂದೇನ? ಕೆಲಸ ಆಯ್ತು, ತರ್ಲಿಕ್ಕಾಗಿಲ್ಲ. ಈಗ ಇಲ್ಲ ಇದೆ. ಸ್ಕೂಟರ್ ನಂಬರ್ ಏನು? CK 420. ಇಲ್ಲಿ ನೋಡ, ಇಲ್ಲಿ ಆ ಸ್ಕೂಟರ್ನಲ್ಲಿ ಬಾಂಬ್ ಇಟ್ಟಿದ್ದಾರೆ.
ನೀನಾಗ್ಲಿ ನಾನಾಗ್ಲಿ ಹೋಗಿದ್ರೆ ಇಷ್ಟೊತ್ತಿಗೆ ಬ್ಲಾಸ್ಟ್ ಆಗಿರ್ತಿದ್ದೋ. ಈಗೇನಣ್ಣ ಮಾಡೋದು? ಆ ಸ್ಕೂಟ್ರ್ ಕೀ ಕೊಡಿಲಿ, ಮೊದಲೋಗಿ ಪೊಲೀಸ್ ಸ್ಟೇಷನ್ ಕೊಟ್ಟು ಬರ್ತೀನಿ. ಮುಳುಗಸ್ಬೋಟ್ರಪ್ಪೋ ಅರ್ಕೇಶ್ವರ, ಈ ನನ್ನ ಮಕ್ಕಳನ್ನ ಸಂಪೂರ್ಣ ಮುಳುಗಸ್ಬೋಟ್ರಪ್ಪ. ಯಾವ ಈ ಸ್ಕೂಟ್ರನ್ನು ಗುಜರಿಯಿಂದ ನೀವೇ ತಂದು ನೀವೇ ಶಟಪ್ ಮಾಡಿರೋ ನಂಬರು ತಾನೆ? ಇಲ್ಲ ಸರ್, ಇದೊಂದು ಸ್ಕೂಟರ್ನ ದುಡ್ಡು ಕೊಟ್ಟು ಬೇರೆಯಿಂದ ತಗೊಂಡಿದ್ದು. ಹಂಗಾರ ಈ ನಂಬರ್ ಪ್ಲೇಟ್ 420 ಅದು ಗಾಡಿನಲ್ಲಿ ಇದ್ದಿದೆ, ಒರಿಜಿನಲ್. ಪೊಲೀಸ್ನವರು ಆ ನಂಬರ್ನ ಇಡ್ಕೊಂಡು ಓನರ್ ತವ ಹೋದ್ರೆ ಹೆಂಗೆ? ಹೋದ್ರೆ ಹೋಗ್ಲಿ ಬಿಡಿ ಸರ್, ಪೊಲೀಸ್ನವರು ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಆರ್ ಸಿ ಬುಕ್ನಲ್ಲಿ ಅವಂದೇ ಹೆಸರಿರೋದು. ನೀವೇ ಬಾಂಬ್ ಬಿಟ್ಟ ಕಾರು ಸ್ಕೂಟರ್ಗಳು ಸೇರಿದು ಚೇನ್ ಚಿಂದಿ ಆಗಿದೆ. ಇದು ಒಂದು ಸ್ಕೂಟರ್ ಯಾಕೆ ಮಿಸ್ಸಿಂಗ್ ಆಗೈತೆ? ವೈರ್ ಜಾಯಿಂಟಿಂಗು ಸರಿಯಾಗಿ ಮಾಡಿರ್ಲಿಕ್ಕಿಲ್ಲ ನೋಡ್ರಿ. ಹೌದೇನಾ? ಎಲ್ಲ ಸರಿಯಾಗೇ ಇತ್ತು, ಆದ್ರೆ ನಾವು ಕೀ ಕೊಟ್ಟಿದ್ ಮೆಕ್ಯಾನಿಕ್ ಸ್ಪಾಟ್ ಹೋಗಿ ಸ್ಕೂಟರ್ ಸ್ಟಾರ್ಟ್ ಮಾಡಿಲ್ಲ ಅಷ್ಟೇ. ಅರ್ಕೇಶ್ವರ, ಆ ಮೆಕ್ಯಾನಿಕ್ ಪೊಲೀಸ್ನವ್ರ ಕೈಗೆ ಸಿಕ್ಕಿಬಿದ್ದು ಎನ್ಕ್ವೈರಿ ಮಾಡಿದಾಗ ನಿಮ್ಮ ಮುಖಗಳನ್ನು ನೋಡಿದ್ದ ಅವನು ನಿಮ್ಮನ್ನ ಗುರುತು ಹಿಡಿದು ಪೊಲೀಸ್ನವ್ರಿಗೆ ಹಿಡ್ಕೊಡ್ದೇ ಇರ್ತಾರೇನೋ ದದ್ದಿ ನನ್ನ ಮಕ್ಕಳ. ಆಗ ನಿಮ್ಮನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಬೂಟ್ ಹರಿಯಂಗ್ ಹೊದ್ದು ಬೆಲ್ಟ್ ಹರಿಯಂಗ್ ಹೊಡೆದು ಲಾಟಿನ ಹಳ್ಳೆಣ್ಣ ಗದ್ದಿ ಕಾರ್ ಪುಡಿನ ಮೆತ್ತಿ ಹಿಂದ್ಗಡೆಯಿಂದ ಚಾರ್ಜ್ ಮಾಡಿದ್ರೆ ಅನುಭವಿಸೋದಕ್ಕಿಂತ ನಿಮ್ ಕೈಲ ಸತ್ತೋಗ್ತೀನಿ ಸರ್. ಅಂದ್ರೆ ನೀ ಸಿಕ್ಕಾಕೊಂಡ್ಬಿಟ್ರೆ ನನ್ನ ಹೆಸರು ಬಿಡ್ತೀಯಾಗ್ತಿಲ್ಲ ಸರ್. ಅವ್ರು ಕೊಡೋ ಮೆಣಸಿನ್ಕಾಯಿ ಶಿಕ್ಷೆಗೆ ಆ ಅತ್ತೆಗೆ ಯಾರ್ಯಾರ ಹೆಸರು ಹೇಳ್ತೀನಿ ಗೊತ್ತಿಲ್ಲ. ನನ್ನ ಮಗನೇ ಸಾಹೇಬ್ರ, ಸಾಹೇಬ್ರ, ಏನಾಗೈತ್ರಿ ನಿಮ್ ತಲೀಗ? ನೀನ್ ಹಿಂಗ್ ಗದ್ಲ ಮಾಡ್ಲಿಕ್ಕೆ ಹತ್ರ ಹ್ಯಾಂಗ್ರಿ? ಆತರ ಪಡ್ಬ್ಯಾಡ್ರಿ. ಆತರ ಪಡ್ದೆ ಇನ್ನೇನ್ ಜಾತ್ರೆಯಲ್ಲಿ ಕೂತ್ಕೊಂಡು ಡಾಕ್ಟರ್ ಬಾರಿಸ್ಲಲ್ಲ, ಪ್ರಾಣ ವಾಯ್ತಾಯ್ತಾ ನನ್ಗೆ ಇಲ್ಲಿ. ಈ ನನ್ನ ಮಕ್ಳು ಏನಾರು ನನ್ನ ಹೆಸರು ಹೇಳ್ಬಿಟ್ರೆ ನನ್ನ ಪೊಸಿಷನ್ ಗತಿ ಏನ್ಲ? ಅದಕ್ಕ ನನ್ ತಲೆ ಇಲ್ಲೇನ, ನಾನ್ ಕೊಡ್ತೀನ್ರಿ ಐಡಿಯಾ. ಸುಂದ್ರ ಸರ್, ಈ ಕೆಲಸ ಮಾಡದೆ ಇದ್ರೆ ನಿನ್ನ ಫೇಸ್ ಕಟ್ಟೆ ನನಗೆ ತೋರಿಸ್ಬೇಡ. ಸಾಯಿನೇ ಡುಂಗಿ ಹೋಲ್ಸಲ ಸತ್ತೋಗ್ಬಿಡಿ. ನಾನ್ ನೀವು ಪತ್ರ ಬರೆದಿಟ್ಟು ಆಕೆ ನನ್ನ ಹತ್ರ ಬಂದ್ಲು, ನೀವು ಮದುವೆಗೆ ಒಪ್ಕೊಂಡ್ರೆ ಬದುಕಿರ್ತೀನಿ, ಇಲ್ದಿದ್ರೆ ಸಾವು ಖಂಡಿತ ಅಂದ್ಲು. ನಾನು ಒಪ್ಪಿ ಮದುವೆ ಆದೆ. ಏ ಪ್ರತಾಪ್, ನನ್ನ ತಂಗಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳ? ಅವಳ ಮಗು ಹೇಗಿದೆ? ಮೊನ್ನೆ ನಡೆದ ಬಾಂಬ್ ದಾಳಿಯಲ್ಲಿ ಲೇಟ್ ಬಿದ್ದು ಮಗು ಹಾಸ್ಪಿಟ್ಲಲ್ಲಿ ಇದ್ದಾಳೆ. ಓ ಮೈ ಗಾಡ್. ನನ್ನ ತಂಗಿ ಮಾಲ, ಆಕೆ ಈಗ ನನ್ನ ಹತ್ರ ಇಲ್ಲ. ಲೋಕ ಸೇರ್ಕೊಂಡ್ಬಿಟ್ಲು. ಓ ನೋ, ನಾವು ಪಡ್ಕೊಂಬಂದಿದ್ದಷ್ಟೇ. ನನ್ನ ತಂಗಿಗೆ ಏನಾಗಿತ್ತು? ಜಿಂಗನ್ ತಮ್ಮ ಗಜೇಂದ್ರನ ಅಟ್ಟಹಾಸದಲ್ಲಿ ಆಕೆ ಸತ್ತೋದ್ಲು. ಗಜೇಂದ್ರ ನನ್ನ ತಂಗಿನ ಕೊಲ್ಲೋದಕ್ಕೆ ಕಾರಣ ನಾನೇ ಕಾರಣ. ಪ್ರತಾಪ್, ಏನ್ ಹೇಳ್ತಾ ಇದೀಯ? ನಾನು ಅರಣ್ಯ ಅಧಿಕಾರಿ ಆಗಿದ್ದೆ, ಅವರು ಅರಣ್ಯದ ಸಂಪತ್ತನ್ನ ದೋಚ್ತಾ ಇದ್ರು. ಒಂದಿನ No.
ಸಿಹಿ ಸುಖಿ ಕಾಡು ನಮಗೂಡು ಹಸಿರೆ ಹಾಡು ಗಜೇಂದ್ರ ಈ ಕಾಡಿಗೆ ನಾಯಕ ನಿನ್ನ ಗಂಡನಿಗೆ ಯಮದೂತ ಎಲ್ಲ ಅವನು ಅವರು ಅವರು ಎತ್ಕೊಳ್ಳ ಮಗುನ ಮಗು ಬೇಡವಾ ಕರು ಇದ್ದ ಕಡೆ ಹಸು ಹುಡ್ಕೊಂಡ್ ಬರ್ಲೇಬೇಕು ಇಟ್ಕೊಳ್ಳ ಹೆಂಡತಿ ಬೇಕು ಅಂದ್ರೆ ನಿನ್ನ ಗಂಡ ನನ್ನನ್ನು ಹುಡ್ಕೊಂಡ್ ಬರ್ಲೇಬೇಕು ಅಲ್ಲಿವರೆಗೂ ನಾನ್ ನಿನ್ನ ಗಂಡನಾಗಿರ್ತೀನಿ ಹೇಳ್ಕೊಂಡ್ರೆ ನನ್ನ ಮೇಲೆ ಕೈತೇನೆ
ನಿನ್ನೇ ಹುಡುಕೊಂಬಂದಿದ್ದೀನಿ. ಬಾ, ಏನರೋ ಬೇಕು ನಿಮಗೆ? ನನಗೆ ನಮ್ಮವ್ರು ಬೇಕು. ಅವ್ರನ್ನ ಅರೆಸ್ಟ್ ಮಾಡಿದ್ಯಂತೆ? ಈ ಕಾಡು ಸರ್ಕಾರದ ಸೊತ್ತು. ನಿಮ್ ಕಡೆಯವ್ರು ಕದ್ದು ಗಂಧದ ಮರ ಕಡಿತಾ ಇದ್ರು, ಅರೆಸ್ಟ್ ಮಾಡಿದ್ದೀನಿ. ಅದನ್ನ ಕೇಳಕ್ ನೀನ್ ಯಾರು? ಓಹ್, ಸಾಯಬ್ರು ಬಹಳ ಗರಂ ಆಗವ್ರೆ. ನಿನ್ನಂತ ಆಫೀಸರ್ಗಳು ಹುಲಿ ತರ ಕೂಗಾಡಿ ಇಲಿ ತರ ಹೊರಟೋದ್ರು. ನೀನ್ ಸುಮ್ಮನೆ ಇದ್ರೆ ತಿಂಗಳಿಗೆ ಸರಿಯಾಗಿ ನನ್ನ ಹಣ ನಿನಗ್ ಸೇರುತ್ತೆ, ಇಲ್ದಿದ್ರೆ ನಿನ್ನ ಹಣ ಊರ್ ಸೇರುತ್ತೆ. ರಾಸ್ಕಲ್, ನನ್ನ ಹತ್ರನೇ ಲಂಚದ ವ್ಯವಹಾರ ಬಗ್ಗೆ ಮಾತಾಡ್ತೀನೋ? ನಾನು ಈ ಕಾಡಿನ ಸಂರಕ್ಷಣಾ ಅಧಿಕಾರಿ. ನೀವು ಗಂಧದ ಮರ ಕದ್ಕೊಂಡು ಹೋಗ್ತಿದ್ರು, ನೀವು ಕೊಡೋ ಲಂಚ ತಿಂದು ಕಣ್ಮುಚ್ಕೊಂಡು ಸುಮ್ಮನೆ ಇರೋ ಅಂತ ಹೇಳ್ತೀಯಾ? ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ನನ್ನ ಹೆಂಡತಿ ಮಗನ್ ಬಿಟ್ಟುಬಿಡು. ಇಲ್ದಿದ್ರೆ ನಿನ್ನ ಮಗುನ ನಿನಗೆ ಕೊಟ್ಟೋಗ್ತೀನಿ. ನಿನ್ನ ಹೆಂಡತಿನ ನಾನ್ ಕರ್ಕೊಂಡು ಹೋಗ್ತೀನಿ. ಬಿಸಾಕ್ರ ಮಗುನ. ನನ್ನೆಲ್ಲೂ ಕರ್ಕೊಂಡು ಹೋಗೋ ಪ್ರಯತ್ನ ಪಡ್ಬೇಡಿ, ನನ್ನ ಕಥೆ ಮುಗ್ದೋಯ್ತು. ಮಲ, ಯಾಕೆ ಹೇಳ್ತಾ ಇದ್ಯಾ? ನೀವ್ಯಾವತ್ತು ಕಾರ್ಡ್ಗಳನ್ನ ಹಿಡ್ಕೊಂಡಿದ್ದಕ್ಕೆ ನನ್ನನ್ನೇ ಬಲಿ ತಗೊಂಡ್ಬಿಟ್ರು. ನಾಳೆ ನನ್ನ ಮಗನ್ನು ನಿಮ್ಮನ್ನು ಏನಾದ್ರೂ ಮಾಡ್ಬಿಡ್ತಾರೆ ರೀ. ನಾನಿರೋ ಕೆಲ್ಸನೇ ಅಂತದ್ದು, ಕಾರನ್ ಕಾಪಾಡೋದು ನನ್ನ ಕರ್ತವ್ಯ. ಬೇಡ ರೀ, ನಿಮ್ಗೆ ಕೆಲ್ಸನೇ ಬೇಡ. ನೀವು ಮಗು ಬದುಕಿರ್ಬೇಕು ಅಂದ್ರೆ ನೀವೇ ಕೆಲ್ಸ ಬಿಡ್ಬೇಕು. ಅಯ್ಯೋ ಮಲ, ಏನ್ ಹೇಳ್ತಾ ಇದ್ದೀನಿ? ನೀವು ಜಾಸ್ತಿ ಮಾತಾಡ್ಬೇಡಿ, ನೀವಿ ಕೆಲ್ಸ ಬಿಡ್ತೀನಿ ಅಂತ ನನಗ್ ಮಾತ್ ಕೊಡ್ರಿ. ಕೊಡಿಪ್ಪ. ಸರಿ, ಬಿಡ್ತೀನಿ. ಪ್ರತಾಪ್, ನಿನ್ನ ಸ್ಕೂಟ್ರಿಗೂ ಈ ಬಾಂಬ್ ಬ್ಲಾಸ್ಟ್ಗೂ ಏನ್ ಸಂಬಂಧ? ಯಾವ ಸಂಬಂಧನೂ ಇಲ್ಲ. ಹಣದ ತೊಂದರೆಯಿಂದ ಸ್ಕೂಟ್ರ್ ಮಾರ್ಬೇಕಾಯ್ತು. ಅವ್ರ ಹತ್ರ ಹಣ ಇಸ್ಕೊಂಡು ಡೆಲಿವರಿ ನೋಟ್ ಸೈನ್ ಮಾಡಿಸ್ಕೊಂಡಿದ್ದು ನನ್ನ ಹತ್ರ ಇದೆ. ನನ್ನ ಹತ್ರ ಕೆಲವು ವ್ಯಕ್ತಿಗಳಿದ್ದಾರೆ, ಅವರಲ್ಲಿ ನಿನ್ನ ಸ್ಕೂಟರ್ನ ಯಾರು ಪರ್ಚೇಸ್ ಮಾಡಿದ್ರು ಅಂತ ತೋರಿಸ್ತೀಯಾ? ಖಂಡಿತವಾಗ್ಲು. ಆ ಮುಖಗಳು ನಂಗೆ ಚೆನ್ನಾಗಿ ನೆನಪಿದೆ. ಕಮ್. ಏಯ್, ಗಡ ಬಾಯ್, ಗಡ ಮೇಲೆ. ಇವರಲ್ಲಿ ಯಾರು? ಇವನೇ, ಇವನೇ ನನ್ನ ಹತ್ರ ಸ್ಕೂಟರ್ ತಗೊಂಡು. ಇಲ್ಲ, ನಾನಲ್ಲ, ನಂಗೆ ಗೊತ್ತಿಲ್ಲ. ಹೌದು ಹೌದು, ನಾನೇ ತಗೊಂಬಂದಿದ್ದು, ನಾನೇ ತಗೊಂಬಂದಿದ್ದು. ಪ್ರತಾಪ್, ನೀನು ಆಸ್ಪತ್ರೆಗೆ ಹೋಗಿ ಮಗುನ್ ನೋಡು, ನಾನು ಇವ್ರನ್ನ ವಿಚಾರಿಸ್ಕೊಂಬರ್ತೀನಿ. ಥ್ಯಾಂಕ್ ಯು. ಇಷ್ಟು ಮಕ್ಕಳಲ್ಲಿ ಪ್ರತಾಪ್ ಮಗು ಯಾವುದು ಅಂತ ಕಂಡುಹಿಡಿಯೋದು? ಮಗು ತಂದೆ ಬಂದ್ರೆ ಮಗು ಹತ್ರ ಹೋಗೇ ಹೋಗ್ತಾನೆ,
ಆಮೇಲೆ ನಮ್ ಕೆಲಸ. ನಂಗೆ ಮಾತ್ರೆನು ಬೇಡ, ಔಷಧಿನೂ ಬೇಡ, ನಂಗೆ ಡ್ಯಾಡಿ ಬೇಕು. ಹಠ ಮಾಡ್ಬೇಡಮ್ಮ, ಈ ಮಾತ್ರೆ ಹಾಲು ತಗೋ. ಬೇಡ ಹೋಗು, ನನ್ ಡ್ಯಾಡಿ ಬರೋ ತನಕ ಏನು ತಗೊಳ್ಳಲ್ಲ. ಬೇಡ ಹೋಗು. ಸಿಂಧು, ಅಯ್ಯೋ ಅಳ್ಬೇಡಮ್ಮ ಅಳ್ಬೇಡಮ್ಮ, ಜಾಣೆ ಅಲ್ಲ ನಾ ಬಂದ್ಬಿಟ್ಟಲ್ಲ, ಅಳ್ಬಾರ್ದು. ಸರ್ ಒಂದೇ ಸಮಯ ಹಠ ಮಾಡ್ತಿದ್ದಾಳೆ, ಮಾತ್ರೆ ತಗೊಳ್ತಿಲ್ಲ. ಕೊಡಿ ಕೊಡಿ, ಜಾಣ ಪುಟಿಯಲ್ಲ, ಮಾತ್ರೆ ತಗೊಮ್ಮ. ಡ್ಯಾಡಿ ನಾನು ಬಿಟ್ಟು ಎಲ್ಲೂ ಹೋಗಬೇಡ ಡ್ಯಾಡಿ. ಇಲ್ಲಮ್ಮ, ಇನ್ಮೇಲೆ ನೀನು ಬಿಟ್ಟು ಎಲ್ಲೂ ಹೋಗಲ್ಲ, ನಿನ್ನ ಜೊತೆನೇ ಇರ್ತೀನಿ. ಜಾಣ ಪುಟಿ ಇದೆ ಮೇಡಮ್ಮ. ಮಗು ಬಹಳ ಮುದ್ದಾಗಿದೆ. ಯಾರು ನೀವು? ನಿಮ್ಮಿಬ್ಬರನ್ನ ಸ್ಪೆಷಲ್ ವಾರ್ಡ್ ಕರ್ಕೊಂಡು ಹೋಗಿ ಬಂದಿದ್ದೀವಿ. ಏಯ್ ಮಗುನ ಇತ್ಕೊಳ. ಏಯ್ ಮಗುನ ಮುಟ್ಟಿದ್ರ. ಇವ್ರು ಯೂಸ್ ಮಾಡಿರೋ ಕಾರು ವ್ಯಾನ್ಗಳೆಲ್ಲ ಮಿನಿಸ್ಟರ್ ಮದನ್ ಕುಮಾರ್ ಸೇರಿದ್ದು. ಹೌದು ಸರ್. ಕಾನ್ಸ್ಟೇಬಲ್. ಎಸ್ ಸರ್. ಸಂಪೂರ್ಣವಾಗಿ ಇವ್ರ ಬಟ್ಟೆಗಳನ್ನ ಬಿಚ್ಚಾಕು. ನೀವು ಹೋಗಿ ಇವ್ರ ಸ್ಪೆಷಲ್ ಟ್ರೀಟ್ಮೆಂಟ್ ರೆಡಿ ಮಾಡಿ. ಎಸ್ ಸರ್. ಮಂತ್ರಿ ಮದನ್ ಕುಮಾರ್ ಈ ಬಾಂಬ್ ಬ್ಲಾಸ್ಟ್ ಅಲ್ಲಿ ನಿಮಗೆ ಸಹಾಯ ಮಾಡಿದ್ನ? ನಾನು ಇನ್ನೊಂದು ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ನಿಜ ಏನು ಅಂತ ಹೇಳ್ಬಿಡಿ. ನಿಜ ಹೇಳಲ್ಲ. ಉಗ್ರವಾದಿಗಳು, ಹಠವಾದಿಗಳು. ಓಕೆ, ನಿಮ್ಮ ಹತ್ರ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಗೊತ್ತು. ಇನ್ಸ್ಪೆಕ್ಟರ್ ರೆಡಿ ಸರ್. ದೇಹದ ಒಳಗೆ ಹೋಗುತ್ತೆ. ಮಂತ್ರಿ ಮದನ್ ಕುಮಾರ್ ನಿಮಗೆ ಸಹಾಯ ಮಾಡಿದ್ನಾ? ಯಾರು ಇಲ್ಲ ಜಿಂಗನೆ,
ನಮ್ ಹೀಗ್ ಮಾಡಕ್ ಹೇಳಿದ್ದು ನಾ ಮಾಡಿದ್ವಿ. ಸುಮ್ಮನೆ ಬಾಯಿ ಬಿಡಲ್ಲ. ಹೇಳ್ತೀನಿ. ಹೇಳು. ಹೇಳ್ತೀನಿ ಮಂತ್ರಿ ಮದನ್ ಕುಮಾರೇ, ನಮಗೆ ಕಾರು ವ್ಯಾನು ಹಣ ಎಲ್ಲ ಕೊಟ್ಟು ಸಹಾಯ ಮಾಡಿತು. ಮಂತ್ರಿ ಮದನ ಕುಮಾರ್. ವಿಶ್ವನಾಥ್, ನೀವು ಕೇಳ್ತಿರೋ ಅರೆಸ್ಟ್ ವಾರಂಟ್ ಮಂತ್ರಿ ಮದನ್ ಕುಮಾರ್ ಮೇಲೆ. ಅದಕ್ಕೆ ಬೇಕಾಗಿರೋ ಸಾಕ್ಷ್ಯ ಆಧಾರಗಳು ಬಲವಾಗಿ ಇಲ್ಲದ ಪಕ್ಷದಲ್ಲಿ ನಿಮ್ ಕೆಲಸಕ್ಕೆ ತೊಂದರೆ ಬರಬಹುದು. ಇಟ್ಸ್ ಅ ಕ್ವೆಶ್ಚನ್ ಆಫ್ ಯರ್ ಫ್ಯೂಚರ್. ಸರ್, ಅದಕ್ಕೆ ಬೇಕಾದ ಪ್ರೂಫ್ ಎವಿಡೆನ್ಸ್ ಇಲ್ಲಿದೆ, ಸಾಕ್ಷಿಗಳು ನನ್ನ ಹತ್ರ ಇದ್ದಾರೆ. ಹ್ಮ್, ಗುಡ್, ವೆರಿ ಗುಡ್. ಆ ದಿನ ನೀವು ಆವೇಶದಲ್ಲಿ ಮಾತಾಡ್ತಿದ್ರ ಅಂತ ಅನ್ಕೊಂಡೆ, ಆದ್ರೆ ಈ ದಿನ ನಿಮ್ಮ ಪ್ರಾಮಾಣಿಕತೆ ನೋಡಿ ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು. ಐ ಆಮ್ ಸಾರಿ ಫಾರ್ ಇಟ್. ನೋ ಸರ್, ಅವತ್ತು ನೀವು ನನ್ನ ಮೇಲೆ ಅನುಮಾನ ಪಟ್ಟಿದ್ದು ತಪ್ಪಿಲ್ಲ, ಯಾಕೆಂದ್ರೆ ನನ್ನ ಪೊಸಿಷನ್ ಆಗಿತ್ತು. ಐ ಆಮ್ ಪ್ರೌಡ್ ಆಫ್ ಯು. ಮದನ್ ಕುಮಾರ್ಗೂ ನನಗೆ ಹಲವಾರು ಘರ್ಷಣೆಗಳು ನಡೀತು. ಸಾಕ್ಷಿ ಸಮೇತ ಅವನು ನನ್ನ ಕೈಗೆ ಸಿಕ್ಕಾಕೊಂಡಿದ್ದ, ಆದರೆ ಸಾಕ್ಷ್ಯಾಧಾರಗಳನ್ನ ಸಾಯಿಸಿ ನನ್ನ ಕೈಯಿಂದ ತಪ್ಪಿಸ್ಕೊಂಡ. ಇವತ್ತು ಅವನ ಜಾತಕ ನಿಮ್ಮ ಕೈಯಲ್ಲಿದೆ. ಅವನ ಬಂದರದ ಹೆಸರು ಕೀರ್ತಿ ನಿಮ್ಮದೇ ಆಗಿರಲಿ. ಸರ್, ಇದು ನನಗೆ ಸೇರಿದ್ದು ನಿಮಗೆ ಸೇರಿದ್ದು ಅನ್ನೋದಕ್ಕಿಂತ ನಮ್ಮ ಡಿಪಾರ್ಟ್ಮೆಂಟ್ಗೆ ಸೇರೋದು ಅಂತ ಹೇಳೋದ್ರಲ್ಲಿ ನಾನು ಹೆಮ್ಮೆ ಪಡ್ತೀನಿ ಸರ್. ಗ್ರೇಟ್. ವಿಶ್ವನಾಥ್, ವಾಟ್ ಎ ಸರ್ಪ್ರೈಸ್ ವಿಸಿಟ್. ಬನ್ನಿ ಕೂತ್ಕೊಳ್ಳಿ. ನೋ ಥ್ಯಾಂಕ್ಸ್, ನಾನು ಕೂತ್ಕೊಳ್ಳೋಕೆ ಬಂದಿಲ್ಲ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನಿಮ್ಮ ತಂದೆನ ಕರಿ. ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ? ಕಾಫಿ ಟೀ ಏನು ತಗೊಳ್ತೀರಾ? ಮಾಧವಿ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ನಿಮ್ಮ ತಂದೆ ನೀನು ಕರಿತೀಯಾ ಅಥವಾ ಇನ್ಸ್ಪೆಕ್ಟರ್ನ ಒಳಗಡೆ ಕಳಿಸ್ಲಾ? ವಿಶ್ವ, ಆರ್ ಯು ರಿಯಲಿ ಸೀರಿಯಸ್? ಲುಕ್ ಮಾಧವಿ, ವಿವರವಾಗಿ ನಾನು ಏನು ಹೇಳೋದಕ್ಕೂ ಇಷ್ಟಪಡೋದಿಲ್ಲ, ದಯವಿಟ್ಟು ನಾನೇನು ಕೇಳಬೇಡ. ಇನ್ಸ್ಪೆಕ್ಟರ್ ಮದನ್ ಕುಮಾರ್ ಒಳಗಡೆ ಇದ್ದಾರೆ ನೋಡಿ. ಓಹೋ, ಬರಬೇಕು ಬರಬೇಕು ಅಳಿ ಅಂದ್ರು, ಇದೇನು ಹೊರಗಡೆನೆ ನಿಂತ್ಕೊಂಡ್ಬಿಟ್ಟಿದ್ದೀರಿ? ಬನ್ನಿ ಒಳಕ್ಕೆ, ವಸಿ ತಂಪ ಮಜ್ಜಿಗೆ ಕುಡ್ಕೊಂಡೋಗ್ಯಾರಂತೆ. ಮಿಸ್ಟರ್ ಮದನ್ ಕುಮಾರ್, ನಗರದಲ್ಲಿ ನಡೆದ ಬಾಂಬ್ ಸ್ಫೋಟದ ಸಂಬಂಧವಾಗಿ ನಾನು ನಿಮ್ಮನ್ನು ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಏನ್ ಅಳಿ ಅಂದ್ರೆ, ನೀವೇನ್ ತಮಾಷೆ ಮಾಡ್ತಾ ಇದ್ದೀರಾ? ನಾನು ಈ ರಾಜ್ಯದ ಮಂತ್ರಿ, ಈ ರಾಜ್ಯದ ಹಿತಕ್ಕೋಸ್ಕರ ಹೋರಾಡೋನು. ನೀವೆಲ್ಲ ದಾರಿ ತಪ್ಪನ್ಬಿಟ್ಟಿದ್ದೀರಿ. ನಾನು ಹೋಗ್ತಿರೋ ದಾರಿ ಸರಿಯಾಗೇ ಇದೆ, ದಾರಿ ತಪ್ಪಿರೋ ನಿಮ್ಮನ್ನ ನನ್ನ ಜೊತೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ನನ್ನ ಮೇಲೆ ಇರೋ ಆಪಾದನೆ? ಜಿಂಗನ ಜನಕ್ಕೆ ನೀವು ಕಾರು ವ್ಯಾನು ಹಣ ಸಹಾಯ ಮಾಡಿದ್ದೀರ, ಅದಕ್ಕೆ ಬೇಕಾದ ಸಾಕ್ಷ್ಯ ಆಧಾರಗಳು ನನ್ನ ಹತ್ರ ಇದೆ. ಸಾಹೇಬ್ರ, ಇದೆಲ್ಲ ವಿರೋಧ ಪಕ್ಷದವರು ತಯಾರು ಮಾಡಿಕೊಟ್ರು ಕಡ್ತ ಅಂತ ಕಾಣ್ತೈತ್ರಿ. ಹೌದಲ್ಲೇನ್ರಿ? ಶಟ್ ಅಪ್. ಅವ್ರು ಎಷ್ಟು ಹಣ ಕೊಟ್ಟಿದ್ದಾರೆ ಹೇಳಿ, ಅದ್ರ ಎರಡು ಪಟ್ಟ ಹಣ ನಾ ಕೊಡ್ತೀನಿ. ಮಿಸ್ಟರ್ ಮದನ್ ಕುಮಾರ್, ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನಿರೋದಿಲ್ಲ. ಪ್ರೂಫ್ ಎವಿಡೆನ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿ ನಿಮ್ಮನ್ನ ಟಾಡಾ ಆಕ್ಟಲ್ಲಿ ಅರೆಸ್ಟ್ ಮಾಡೋಕ್ಕೆ ವಾರಂಟ್ ತಂದಿದ್ದೀನಿ. ಹೇರ್ ಇಸ್ ದಿ ವಾರಂಟ್. ನೀವೇನು ಹೇಳೋದಿದ್ರು ಕೋರ್ಟಲ್ಲಿ ಹೇಳಿ. ಸಾಕ್ಷಿ ಆಧಾರಗಳಿದ್ರೆ ಅಷ್ಟೇ ಸಾಲದು, ಅವೆಲ್ಲ ಕೋರ್ಟ್ನಾಗ ಸಾಬೀತಾಗಬೇಕು. ಇಲ್ಲದೆ ಇದ್ರೆ ಇರೋ ಕೆಲಸನೂ ಕಳ್ಕೊಂಡು ಕಾಕಿ ಬಟ್ಟೆನೂ ಕಳ್ತಿ ಮನೆಗೆ ಹೋಗ್ಬೇಕಾಯ್ತದೆ. ಸರಿಯಾಗಿ ಯೋಚನೆ ಮಾಡಿ. ಐ ಡೋಂಟ್ ಕೇರ್. ಇನ್ಸ್ಪೆಕ್ಟರ್ ಅರೆಸ್ಟ್. ಸಾಯಿಬ್ರ, 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 ಸ
ನಿನ್ನ ಮಗು ನಿನಗೆ ಜೀವಂತವಾಗಿ ಬೇಕು ಅನ್ನೋದಾದ್ರೆ ನನ್ನ ತಮ್ಮ ಗಜೇಂದ್ರನ್ನ ಕರ್ಕೊಂಬರ್ತೀಯ? ಜೈಲಲ್ಲಿರೋ ನಿನ್ನ ತಮ್ಮನ್ನ ನಾನು ಹೇಗೆ ಕರ್ಕೊಂಬರಕ್ಕೆ ಸಾಧ್ಯ? ಡಿ ಸಿ ಪಿ ವಿಶ್ವನಾಥ್ ನಿನ್ನ ಹೆಂಡತಿಗೆ ಅಣ್ಣ ತಾನೆ? ಓ ಕೇಳ್ಕೊ, ಕಾಲು ಹಿಡ್ಕೊ. ನನಗೆ ಗೊತ್ತಿಲ್ಲ, ನಿನ್ನ ಮಗು ನಿನಗೆ ಬೇಕು ಅಂದರೆ ನಾನು ಹೇಳ್ದ ಕೇಳು. ಇದು ಆಗದೆ ಇರೋ ಕೆಲಸ, ನಮಗೆ ಯಾಕೆ ಹಿಂಸೆ ಕೊಡ್ತೀಯ? ನನ್ನ ತಮ್ಮನಿಗೆ ವಿಶ್ವನಾಥ್ ಜೈಲಲ್ಲಿ ಹಿಂಸೆ ಕೊಡ್ಲಿಲ್ವಾ? ಆಗ ನಾನು ನಾವು ಅನುಭವಿಸ್ಲಿಲ್ವಾ? ಏಯ್ ಬೇಡ ಬೇಡ, ನನ್ನ ಮಗುನ ಏನು ಮಾಡಬೇಡ. ನಿನ್ನ ತಮ್ಮನ ಕರ್ಕೊಂಬರ್ತೀನಿ, ನಿನ್ನ ತಮ್ಮನ ಕರ್ಕೊಂಬರ್ತೀನಿ. ಗುಡ್, ವೆರಿ ಗುಡ್. ಯಾವುದು ಕೆಲಸ ಮಾಡದೆ ಹೋದ್ರು ಸೆಂಟಿಮೆಂಟು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಏಯ್ ಬಿಚ್ಚ ಅವನ್ನ. ಏಯ್ ಮೊದಲು ನಾನು ಹೇಳಿದ ಕೆಲಸ ಮಾಡು, ಆಮೇಲೆ ನಿನ್ನ ಮಗಳ ಹತ್ರ ಹೋಗುವಂತೆ. ಹೋಗು ಹೋಗಯ್ಯ. ಸೋಯ ಪ್ರತಾಪ್, ವಾಟ್ ಯು ವಾಂಟ್? ಐಸೆ ನಿನ್ನೇ ಕೇಳ್ತಿರೋದು, ನಿನಗೇನು ಬೇಕು? ನನಗೆ ನೀವು ಬೇಕು. ವಾಟ್? ಯಸ್. ನೀನೇನು ಮಾಡ್ತಿದ್ದೆ ಅಂತ ನಿನಗೆ ಗೊತ್ತಾ? ನಾನು ಯಾರು ಗೊತ್ತಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ನನಗೆ ಜೈಲಿನಲ್ಲಿರೋ ಗಜೇಂದ್ರ ಬೇಕು. ಓ, ಯು ಮೀನ್ ದ ಟೆರರಿಸ್ಟ್ ಗಜೇಂದ್ರ? ಯಸ್ ಯಸ್. ಓಕೆ ಓಕೆ. ಸ್ಟಾಪ್ ಇಟ್ ಸರ್. ಫೋನ್ ಮಾಡಿದ್ರೆ ಗಜೇಂದ್ರನ ರಿಲೀಸ್ ಮಾಡ್ತಾರೆ. ಕೀಪ್ ಇಟ್. ನೀವೆಲ್ಲಿಗೂ ಫೋನ್ ಮಾಡಬೇಕಾಗಿಲ್ಲ. ನೀವೇ ನನ್ನ ಜೊತೆ ಜೈಲಿಗೆ ಬಂದು ಅವನ್ನ ಬಿಡುಗಡೆ ಮಾಡಿ ನನಗೆ ಒಪ್ಪಿಸ್ಬೇಕು. ನೀವೇನೇ ಪ್ಲ್ಯಾನ್ ಮಾಡಿ ನನಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾನು ನಿಮ್ಮನ್ನು ಸಾಯಿಸ್ಬಿಡ್ತೀನಿ. ನನ್ನ ಪ್ರಾಣದ ಬಗ್ಗೆ ನಂಗೆ ಚಿಂತೆ ಇಲ್ಲ. ಕಮಾನು. ಓಕೆ. Open the gate. ಗಜೇಂದ್ರ ಯಾವ ಸೆಲ್ಲಲ್ಲಿ? ಐದನೇ ನಂಬರ್ ಸೆಲ್ಲಲ್ಲಿ. ಕೀ ಆಫೀಸಲ್ಲಿದೆ, ತಗೊಂಬನ್ನಿ. ಸರಿ ಸರ್. ಕಮಿಷನರ್ ಸರ್, ನೀವೇನಾದರೂ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ನಿಮ್ಮ ಪ್ರಾಣ ನನ್ನ ಕೈಯಲ್ಲಿದೆ. ಕೀ ಮಾತ್ರ ತರಿಸ್ಬೇಕು. ರಿಲ್ಯಾಕ್ಸ್ ರಿಲ್ಯಾಕ್ಸ್, ಕೀ ಮಾತ್ರ ಬರುತ್ತೆ. ಕಮಿಷನರ್, ಕೊನೆಗೂ ನಿನ್ನ ಪೊಲೀಸ್ ಬುದ್ಧಿ ತೋರಿಸ್ಬಿಟ್ಟೆ. ಕೀ ತರಿಸ್ತೀನಿ ಅಂತ ಹೇಳ್ಬಿಟ್ಟು ನಿನ್ನ ಸಿಬ್ಬಂದಿನ ಕರೆಸಿದ್ಯಾ? ಆಯ್ಲ್ ಕೇಳಿಯೋ ಮ್ಯಾನ್. ಶೋರ್, ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮ್ಯಾನ್. ಆ ಥರ ಪಡಬೇಡ, ನಿಮಗೆ ಗಜೇಂದ್ರ ತಾನೆ ಬೇಕು. ಯಸ್ ಯಸ್. ಕಳಿಸ್ಕೊಡ್ತೀನಿ, ನಾನು ಅವನ್ನ ನಿನ್ನ ಜೊತೆ ಕಳಿಸ್ಕೊಡ್ತೀನಿ. ಪ್ರತಾಪ್, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಡ್ರಾಪ್ ದ ರಿವಾಲ್ವರ್. ನೋ, ನನಗೆ ಗಜೇಂದ್ರ ಬೇಕು. ಪ್ರತಾಪ್, ನನ್ನ ಮಾತು ಕೇಳು.
ನಾನು ಯಾರ ಮಾತು ಕೇಳೋದಿಲ್ಲ. ನನ್ನ ಗಜೇಂದ್ರ ಬೇಕು ಕಮಿಷನರ್. ವೇಟ್ ಮಿಸ್ಟರ್ ವಿಶ್ವನಾಥ್, ರಿಲೀಸ್ ಮಾಡಿಸಿ ಸರ್ ಪ್ಲೀಸ್. ಎತ್ ಮೈ ಆರ್ಡರ್. ಹೋಗಿ ಹಿಂದಕ್ಕೆ ಹೋಗಿ. ನರಣಪ್ಪ. ಎಸ್ ಸರ್. ವಿಶ್ವನಾಥ್ ಬೇಡ, ನನ್ನ ಮಾತು ಕೇಳಿ. ಆಗ ನನ್ನ ಮಾತು ನೀನ್ ಕೇಳಲಿಲ್ಲ, ಈಗ ನಿನ್ನ ಮಾತು ನಾನು ಕೇಳಲ್ಲ. ವಿಶ್ವನಾಥ್ ನೀನು ಫಾರೆಸ್ಟ್ ಆಫೀಸರ್ ಪ್ರತಾಪ್ ಅಲ್ಲ? ಹೌದು. ಜ್ಞಾಪಕ ಇದೆಯಾ? ನಾನು ಯಾರನ್ನು ಅಷ್ಟು ಸುಲಭವಾಗಿ ಮರೆಯೋನಲ್ಲ. ಗಜೇಂದ್ರ ಬೇಕು ಗಜೇಂದ್ರ ಬೇಕು ಅಂತ ಪೊಲೀಸ್ನವ್ರ ಹತ್ರ ಅಷ್ಟೊಂದು ಒದೆ ತಿನ್ಕೊಂಬಂದು ಒಳಗೆ ಬಿದ್ದೆಯಲ್ಲ, ಏನ್ ನಿನ್ ಕತೆ? ಎಲ್ಲ ನಿನಗೋಸ್ಕರನೇ, ನಿನ್ನ ಬಿಡಿಸ್ಕೊಂಡು ಹೋಗಿ ಬಂದಿದ್ದೀನಿ. ನನ್ನನ್ನು ಬಿಡಿಸ್ಕೊಳಕ್ಕೋಸ್ಕರನಾ? ನಾನು ನಿನ್ನ ಹೆಂಡತಿನ್ಕೊಂಡ ಪರಮ ಶತ್ರು, ನನ್ನನ್ನು ಬಿಡಿಸ್ಕೊಂಡು ಹೋಗಿ ಬಂದ್ಯಾ? ನನ್ನ ಕುದಿತಾ ಇರೋ ರಕ್ತಕ್ಕೆ ನೀನ್ ಇಲ್ಲೇ ಮುಗಿಸ್ಬಿಡ್ತಾ ಐತೆ. ನನ್ನ ಮಗುಗೋಸ್ಕರ ನಿನ್ನ ಜೀವಂತವಾಗ್ಬಿಡ್ತಾ ಇದ್ದೀನಿ. ಗಜೇಂದ್ರ ನನ್ನ ರೇಗಿಸ್ಬೇಡ, ನಾನು ಬಂದಿರೋದೇ ನಿನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ. ಯಾಕೆಂದ್ರೆ ನನ್ನ ಮಗು ಪ್ರಾಣ ನಿಮ್ಮ ಅಣ್ಣನ ಕೈಯಲ್ಲಿದೆ. ನಾನು ನಿನ್ನ ಜೀವಂತ ಕರ್ಕೊಂಡೋಗಿ ಒಪ್ಪಿಸ್ತೇನೆ, ಅವನು ನನ್ನ ಮಗು, ನಾನು ನನಗೆ ಜೀವಂತ ಒಪ್ಪಿಸೋದು. ಕತೆ ಹಿಂಗೈತಾ? ನಮ್ಮ ಅಣ್ಣ ಜಿಂಗ ಜಿಂಗಾನೆ. ಅದ್ ಸರಿ, ನೀನು ಬಂದು ಒಳಗೆ ತಗಲಾಕೊಂಡಿದ್ಯಲ್ಲ, ನಾವಿಬ್ರು ಇಲ್ಲಿಂದ ತಪ್ಸ್ಕೊಂಡಾಗದ್ ಹೆಂಗೆ? ಅದಕ್ಕೂ ಸಿದ್ಧವಾಗೇ ಬಂದಿದ್ದೀನಿ. ನಿನ್ ಸಹಕಾರ ಬೇಕು. ಕೊಡು ಕೈನಾ.